ಉತ್ತರ ಕರ್ನಾಟಕ ಜನಪರ ವೇದಿಕೆ 2009 ಇಲ್ಲಿವರೆಗೂ ಒಂದು 14-15 ವರ್ಷದಿಂದ ಹಲವಾರು ಕನ್ನಡ ಪರ ಕೆಲಸಗಳನ್ನು ಮಾಡ್ಕೊಬರ್ತಿದೆ. ಹಾಗೆ 2016-17-18 ಆ ದಿನಗಳಲ್ಲಿ ಅತಿ ಹೆಚ್ಚು ಹೋರಾಟಗಳು, ಮೇಕೆದಾಟು ಹೋರಾಟ ಇರ್ಬೋದು, ಕಾವೇರಿ ಹೋರಾಟಗಳಿರ್ಬೋದು, ಹಾಗೆ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಹೋರಾಟ ಇರ್ಬೋದು, ಹೀಗೆ 1000ಕ್ಕೂ ಹೆಚ್ಚು ಹೋರಾಟವನ್ನು ಮಾಡಿದೆ. ಈ ಕರೋನಾ ಬಂದಂಥ ಸಂದರ್ಭದಲ್ಲಿ 3 ವರ್ಷ ಸಂಘಟನೆ ಕಾರ್ಯಕರ್ತರುಗಳನ್ನು ಭೇಟಿ ಮಾಡೋಕ್ಕಾಗಿರಲಿಲ್ಲ, ಮತ್ತು ಹೋರಾಟದ ಅವರವ್ರ ತೊಂದರೆಗಳಿಂದ ಹೋರಾಟ ಕಮ್ಮಿಯಾಗಿತ್ತು. ಮತ್ತು ನಮ್ಮ ಹಿಂದೆ 4 ವರ್ಷ 5 ವರ್ಷ 6 ವರ್ಷದಿಂದ ಸಂಘಟನೆ ಹೇಗಿತ್ತು ಆ ಮಟ್ಟಿಗೆ ಸಂಘಟನೆಯಿಂದ ತಗೊಂಡೋಗಬೇಕು ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ ಇಲ್ಲಿ ಬಂದಿರುವಂಥವ್ರು ಯಾರೂ ಪದಾಧಿಕಾರಿಗಳಲ್ಲ, ಎಲ್ಲ ಬರೀ ಜವಾಬ್ದಾರಿ ಇರುವಂಥ ಅಧ್ಯಕ್ಷರುಗಳು ಬಂದಿದ್ದಾರೆ. ಆ ಅಧ್ಯಕ್ಷರುಗಳ ಸಭೆಯನ್ನು ಕರೆದಿದ್ದಾವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು, ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲೂಕು ಮಟ್ಟಕ್ಕೆ ಸಂಘಟನೆಯನ್ನು ಯಾವ ರೀತಿ ತಗೊಂಡೋಗ್ಬೇಕು ಅಂತ ಎಲ್ಲ ಈ ಸಂಜೆ 4 ಗಂಟೆವರೆಗೆ ಕುಲಂಕುಷವಾಗಿ ಸಭೆಯನ್ನು ಮಾಡ್ತೇವೆ. ಸಭೆಯನ್ನು ಮಾಡಿ ಮುಂದಿನ ದಿನ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಲಿಕ್ಕೆ ನಾವೆಲ್ಲ ರೆಡಿ ಇದ್ದೇವೆ. ಯಾಕೆಂದರೆ ಹಲವಾರು ಜಿಲ್ಲೆಗಳಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ಮತ್ತು ಮಳವಳ್ಳಿ ಮಂಡ್ಯ ಜಿಲ್ಲೆ ಮಳವಳ್ಳಿ ಇರ್ಬೋದು, ಹಲವಾರು ಜಿಲ್ಲೆಗಳಲ್ಲಿ ಸಾಮೂಹಿಕ ಮದುವೆಯನ್ನು ಮಾಡಿದಂಥ ಹೆಗ್ಗಳಿಕೆ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಗಿದೆ. ಹಾಗಾಗಿ ಒಂದು ಕಡೆ ಕಾರ್ಯಕ್ರಮ ಆದರೆ ಒಂದು ಕಡೆ ಹೋರಾಟ, ಒಂದು ಕಡೆ ಸಂತಯುತ ಹೋರಾಟ ಆದರೆ ಒಂದು ಕ್ರಾಂತಿಯುತ ಹೋರಾಟ, ಎರಡನ್ನೂ ಒಗ್ಗೂಡಿಸಿ ಇವತ್ತಿನ ಪೀಳಿಗೆ ಇದ್ದರೆ ಏನು, ಈ ನಮ್ಮ ಪೀಳಿಗೆಗೆ ಈ ಹೋರಾಟ ಅಂತ್ಯ ಆಗಬಾರ್ದು, ಇನ್ನು ಬರುವಂಥ ಮುಂದಿನ ಪೀಳಿಗೆಗೂ ಈ ಹೋರಾಟವನ್ನು ಉರುಗಿಸ್ಬೇಕು ಯುವಕರಿಗೆ ಅಂತ ಹೇಳಿ ಈ ಸಭೆಯನ್ನು ಕರೆದಿದ್ದೇವೆ. ಇವತ್ತು ರಾಜ್ಯದ ಎಲ್ಲ ಭಾಗದ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸರ್, ನಿಮ್ಮ ಹೋರಾಟದ ಮೇಲೆ ಮುಂದಿನ ದಿನಗಳು ಯಾವ ರೀತಿ ಇರುತ್ತೆ ಇಲ್ಲಿಂದ ಚರ್ಚೆ ಆದ ನಂತರ? ಹೋರಾಟ ಚರ್ಚೆ ಆದ ನಂತರ ಆ ಜಿಲ್ಲೆಗಳಲ್ಲಿ, ಏಕೆಂದರೆ ಈಗ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಹೋರಾಟ ಕಡಿಮೆ ಇದೆ, ಆ ಜಿಲ್ಲೆಗಳಲ್ಲಿ ಯಾವುದೇ ಒಂದು ಅನ್ಯಾಯ ನಡೆದರೆ ಆ ಜಿಲ್ಲೆಯಲ್ಲಿ ಹೋರಾಟವನ್ನು ಕೈಗೆತ್ತುವಂತಹ ಒಂದು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರುಗಳನ್ನು ರೂಪಿಸ್ತಾ ಇದ್ದೀವಿ. ಅವ್ರಿಗೆ ಅದೆಲ್ಲವನ್ನು ಒಂದು ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಉರುದುಂಬಿಸಿ ಆ ಜಿಲ್ಲೆಯಲ್ಲಿ ಹೋರಾಟ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಏನೇ ಹೋರಾಟ ನಡೆದಿದೆ, ನಾಮಫಲಕ ಅಂತಂದರೆ ನಾಮಫಲಕ ಏನಿದೆ, ಕನ್ನಡದಲ್ಲಿ 60% ನಾಮಫಲಕ ಇರಬೇಕು ಅಂತ, ನಾಮಫಲಕದಲ್ಲಿ ಕನ್ನಡ ಇರಬೇಕು ಅಂತ ಏನಿದೆ, ಇದು ನಮ್ಮದು 2011 ಅತಿ ಬೆಲೆಯಿಂದ ಪಾದಯಾತ್ರೆಯನ್ನು ಮಾಡಿದ್ದು ಇಲ್ಲಿಗೆ BBMP ಕಚೇರಿವರೆಗೆ. ಹಾಗೆ 2014 ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ 2014-15 ಒಂದು 500ಕ್ಕೂ ಹೆಚ್ಚು ಬೈಕ್ ರ್ಯಾಲಿ ಮಾಡಿದ್ದು ಅತಿ ಬೆಲೆಯಿಂದ BBMP ಕಚೇರಿವರೆಗೆ. ಹಾಗಾಗಿ ನಮ್ಮ ಸಂಘಟನೆ ಆಮೇಲೆ ಮೊನ್ನೆ ಈಗ 2018-19 MG ರಸ್ತೆಯನ್ನು 1/2 ಗಂಟೆ ಬ್ಲಾಕ್ ಮಾಡಿ MG ರಸ್ತೆಯಲ್ಲಿ ಏನು ನಾಮಫಲಕಗಳಿಗೆ ಆಂಗ್ಲ ನಾಮಫಲಕ ಆಂಗ್ಲ ನಾಮಕ ಬಸಿ ಮಳಿಯುವಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಸಂಘಟನೆ ಹಲವಾರು ಹೋರಾಟಗಳನ್ನು ಮಾಡಿದೆ. ಮುಂದೆ ಆ ಏನಿತ್ತು ಆ 2018-19-20 ಆ ಮಟ್ಟಕ್ಕೆ ಸಂಘಟನೆಯನ್ನು ತಗೊಂಡೋಗಿ ಇನ್ನು ಹಲವಾರು ದೊಡ್ಡ ದೊಡ್ಡ ಹೋರಾಟಗಳನ್ನು ರೂಪಿಸಲಿಕ್ಕೆ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ.